ಮಾಧ್ಯಮದ ಸ್ನೇಹಿತರೆ, ಸ್ವಲ್ಪ ಶಿಬಿರ ಮಂಗಳೂರು ಜಿಲ್ಲಾ ವ್ಯಾಪ್ತಿಯಿಂದ ಇದರ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂತಹ ರಾಜ್ಯದ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರು, ವಿಧಾನ ಪರಿಷತ್ನ ಶಾಸಕರಾದ ಸನ್ಮಾನ್ಯ ಈ ದೇಶದಲ್ಲಿ ಕಾನೂನು ಅಂತ ಉಳಿದಿದ್ಯಾ, ನಾಚಿಕೆ ಆಗಬೇಕು ಅವ್ರಿಗೆ. ಇವತ್ತೊಂದು ಟಿ ವಿ ನೋಡ್ತಾ ಇದ್ದೀವಿ, ನಮ್ಮ ಎಂ ಪಿ ಸುರೇಶ್ ಅವ್ರನ್ನ, ದಿನೇಶ್ ಗುಂಡೂರಾವ್ ಅವ್ರನ್ನ, ಹೆಚ್ ಕೆ ಪಾಟೀಲ್ ಅವ್ರನ್ನ ಅವ್ರ ಕತ್ತಿನ ಪೈ ಹಾಕಿ ತಳ್ಳಂತಹ ದೃಶ್ಯಗಳು ಇವತ್ತು ಮಾಧ್ಯಮ ನೋಡಿದ್ದೀವಿ. ನಿಜವಾಗ್ಲೂ ಇದೊಂದು ದುರ್ದೈವ. ಪ್ರಜಾಪ್ರಭುತ್ವ ವ್ಯವಸ್ಥೆ ಇದಕ್ಕೆ ಅವಕಾಶ ಕೊಡಬಾರ್ದು. ಇದನ್ನು ಈ ದೇಶದ ಪೊಲೀಸ್ ರಾಜ್ಯ ಮಾಡಿಬಿಟ್ಟಿದ್ದಾರೆ. ಒಬ್ಬ ಎಂ ಪಿ, ಒಬ್ಬ ಎಮ್ ಎಲ್ ಎ, ಒಬ್ಬ ಎಕ್ಸ್ ಮಿನಿಸ್ಟರು ನಮ್ಮ ಪ್ರದೇಶ, ನಮ್ಮ ಎಐಸಿಸಿ ಆಫೀಸ್ ಹೋಗ್ಬೇಕಂತ ಹೇಳಿದ್ರೆ ಆಫೀಸ್ ಹೋಗಕ್ಕೆ ಬಿಡ್ತಾ ಇಲ್ಲ. ಇವತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರಿಗೆ ಏನ್ ತಿಳ್ಕೊಳಕ್ ಕೊಡ್ತಾ ಇದ್ದಾರೆ? ಇವರು ಸಿ ಬಿ ಐನ, ಇಡಿಯನ್ನ, ಇವರು ನಿಮ್ಮ ಐ ಟಿ ಅನ್ನ, ಇವರ ಮುಂಚೂಣಿ ಘಟಕಗಳು ಮಾಡಿಬಿಟ್ಟಿದ್ದಾರೆ. ಫ್ರಂಟಲ್ ಆರ್ಗನೈಸೇಷನ್ ಅದನ್ನ ಮಾಡಿ ಅದನ್ನು ಬಳಕೆ ದುರ್ಬಳಕೆ ಮಾಡ್ಕೊಡ್ತಾ ಇದ್ದಾರೆ. ಅದನ್ನ ಕೂಡ ತೀವ್ರ ಖಂಡಿಸ್ತಾ ಇದ್ದೀವಿ. ನಿನ್ನೆ ನೋಡಿದ್ವಿ, ಇವತ್ತು ನ್ಯಾಷನಲ್ ಹೆರಾಲ್ಡ್ 2015 ಇದು ಕ್ಲೋಸ್ ಆಗಿತ್ತು, ಮತ್ತೆ ಅದನ್ನು ಓಪನ್ ಮಾಡಿ ಕಿಳ್ಕೊಳಕೊಳಕ್ಕೆ ಇದನ್ನ ಕೆಲಸ ಮಾಡ್ತಾರೆ. ಆದ್ರೆ ಕಾಂಗ್ರೆಸ್ ಪಕ್ಷ ಬಗ್ಗಲ್ಲ, ಜಗ್ಗಲ್ಲ, ಹೆದರಲ್ಲ. ಇಂತಹ ನೂರಾರು ಕೇಸ್ ಹಾಕಿದ್ರು ಕೂಡ ಹೋರಾಟ ಮಾಡೋ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕಿದೆ. ಇಡೀ ದೇಶದ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಶ್ರೀಮತಿ ಸೋನಿಯಾ ಗಾಂಧಿಯವರ ಹಿಂದೆ, ರಾಹುಲ್ ಗಾಂಧಿಯವರ ಪರವಾಗಿ ಹೋರಾಟ ಮಾಡಕ್ಕೆ ತಯಾರಿದ್ದೀವಿ. ನೋಡಲ್ಲ ಏನು, ಇಡೀ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡುವಂತ ಕಾಂಗ್ರೆಸ್ ಪಕ್ಷ ಇದಕ್ಕೆಲ್ಲ ಹೆದರಂತ ಪಕ್ಷ ಅಲ್ಲ. ಇವತ್ತು ಯಾವುದೇ ಇಲ್ಲ, ಏನು ಕೇಸ್ ಇಲ್ಲ. ಕೇವಲ ಅವರು ಮುಚ್ಚಾಗಿರ ಕೇಸ್ನ ಮತ್ತೆ ಓಪನ್ ಮಾಡಿ ಕಿಳ್ಕೊಳ್ಕೊಳ್ಳುವಂತಹ ಷಡ್ಯಂತ್ರ, ರಾಜಕೀಯ ಷಡ್ಯಂತ್ರ ಮಾಡ್ತಾರೆ. ಅದಕ್ಕೆಲ್ಲ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಇಂತಹ ಘಟನೆಗಳಿಂದ ಇವತ್ತು ಇಡೀ ದೇಶ ನೋಡ್ತಾ ಇದೆ. ಇವತ್ತು ದೃಶ್ಯ ಮಾಧ್ಯಮ ನೋಡ್ತಾ ಇದ್ದೀವಿ, ನಾವು ಯಾವ ರೀತಿಯಲ್ಲಿ ಪೊಲೀಸ್ ಬಳಕೆ ಮಾಡ್ತಾರೆ ಅದನ್ನ ತೀವ್ರವಾಗಿ ನಾವು ಖಂಡನೆ ಮಾಡ್ತಾ, ಇಂತಹ ನಾವು ನಿರಂತರ ಮತ್ತೆ ನಾವು ಹೋರಾಟ ಮಾಡುವಂತಹ ಬೀದಿಗೆ ಬಂದು ಹೋರಾಟ ಮಾಡುವಂತಹ ಸಮಯ ಬರುತ್ತೆ ಅಂತ ಮಾತನ್ನು ಹೇಳಿ ಈ ಸರ್ಕಾರಕ್ಕೆ ಎಚ್ಚರಿಸಿ. ಯಾಕಂದ್ರೆ ಅಧಿಕಾರ ಯಾರು ಶಾಶ್ವತ ಅಲ್ಲ. ಆದ್ರೆ ನೀವು ಮಾಡುವಂತಹ ನಿಮ್ಮ ಏನು ದೌರ್ಜನ್ಯಗಳು ಇವತ್ತು ಜನ ಇವತ್ತು ಉತ್ತರ ಕೊಡ್ತಾರೆ ಅಂತ ಮಾತನ್ನು ಹೇಳಕ್ ಬಯಸ್ತಾ ಇದ್ದೀನಿ. ಅಲ್ಪಸಂಖ್ಯಾತರ ಮೇಲೆ, ದಲಿತರ ಮೇಲೆ, ಹಿಂದುಳಿದ ವರ್ಗದ ಮೇಲೆ ಕೇಸ್ಗಳಾಗ್ತಾ ಇದೆ. ಅದು ಶಿವಮೊಗ್ಗದಲ್ಲಿ ಇರ್ಬೋದು, ಹುಬ್ಳಿ ಧಾರವಾಡದಲ್ಲಿ ಇರ್ಬೋದು, ಬೆಂಗಳೂರಲ್ಲಿ ಇರ್ಬೋದು, ಇಲ್ಲ ಬೇರೆ ಬೇರೆ ಜಿಲ್ಲೆಗಳಿರ್ಬೋದು. ಶಿವಮೊಗ್ಗದಲ್ಲಿ ಒಂದು ಕೊಲೆ ಆಗತ್ತೆ, ಕೂಡಲೇ 25 ಲಕ್ಷ ಪರಿಹಾರ ಕೊಡ್ತಾರೆ ಈ ಸರ್ಕಾರ. ಅದೇ ರೀತಿ ಗದಗ ಜಿಲ್ಲೆಯ ಸಮೀರ್ ಎಂಬ ಹುಡುಗ ಕೊಲೆ ಆಗ್ತಾನೆ, ಇಲ್ಲಿವರೆಗೂ 1 ರೂಪಾಯಿ ಅವರಿಗೆ ಸಹಾಯ ಮಾಡಿಲ್ಲ. ಸೈನಿಕ ಆದ್ರೆ ಇಂತಹ ತಾರತಮ್ಯ ಯಾಕೆ? ಇದೊಂದು ಸರ್ಕಾರ ಜೀವಂತವಾಗಿದೆಯಾ? ಇದು ನಾನು ಹೇಳಿದೆ ನಿಮ್ಗೆ, ಬೆಂಗಳೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ಹುಬ್ಳಿ ಧಾರವಾಡ ಇರ್ಬೋದು, ಬೇಕಂತ ಹಿಡ್ಕೊಂಡು ಹೋಗಿ ಕೇಸ್ ಹಾಕಿ ಹೆದರ್ಸ್ ತಂತ್ರಗಾರಿಕೆ ಈ ಸರ್ಕಾರ ಮಾಡ್ತಾ ಇದೆ. ಕಳೆದ 6 ತಿಂಗಳಿಂದ ನಿರಂತರವಾಗಿ ಒಂದು ಸಮಾಜದ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ನೈತಿಕತೆ ಇದೆಯಾ? ಇವತ್ತು ಹೇಳಿಕೆ ದಿನ ಬೆಳಿಗ್ಗೆ ಕೆಲವು ಸಂಘಟನೆಗಳು ಕೇಳಿ, ಇಲ್ಲ ಲೆಟ್ ಮಿ ಕಂಪ್ಲೀಟ್. ಕೆಲವು ಸಂಘಟನೆಗಳು ನಿರಂತರವಾಗಿ ಹೇಳಿಕೆ ಕೊಡ್ತಾರೆ, ಈ ಸರ್ಕಾರ ಅವ್ರ ಬಗ್ಗೆ ಯಾಕೆ ಕಡಿವಾಣ ಹಾಕ್ತಾ ಇಲ್ಲ? ಆದ್ರೆ ನಾ ಹೇಳ್ತೀನಿ, ಯಾವುದೇ ಸಂಘಟನೆ ಇರ್ಲಿ, ಯಾವುದೇ ಜಾತಿಯ ಸಂಘಟನೆ ಇರ್ಲಿ, ಯಾರು ತಪ್ಪು ಮಾಡಿದ್ರೆ ಕೋಮುವಾದ ವಿಷಯವಾದ ಬೀಸಿದ್ರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಸರ್ಕಾರ ಕ್ರಮ ತಗೋಬೇಕು. ಇವತ್ತು ನಾನು ಯಾವುದೇ ಒಂದು ಸಂಘಟನೆ ಬಗ್ಗೆ ಹೇಳ್ತಾ ಇಲ್ಲ, ಯಾವುದೇ ಸಂಘಟನೆ ಇರ್ಲಿ ನಿರ್ದಾಕ್ಷಿಣ್ಯ ಕ್ರಮ ತಗೋಬೇಕು. ರಾಜ್ಯದಲ್ಲಿ ಶಾಂತಿ ನಮ್ಮಲ್ಲಿ ಇರಬೇಕು. ಕುವೆಂಪು ಹೇಳ್ದಂಗೆ ಇದು ಶಾಂತಿಯ ತೋಟ. ಇವತ್ತು ಅಂತಹ ಸಂದರ್ಭದಲ್ಲಿ ಇವರು ನಿರಂತರವಾಗಿ ಈ ಸಮಾಜನ ಹೊಡೆಯುವಂತಹ ಶಕ್ತಿಗಳಿದೆ, ಅದನ್ನ ಕಡಿವಾಣ ಹಾಕಿದ್ರೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಇಡೀ ರಾಜ್ಯದಲ್ಲಿ ಇವತ್ತು ನಮ್ಮ ಏನು ಸ್ಟೇಟ್ಮೆಂಟ್ ಹೇಳಿಕೆ, ಇರೋ ರಾಜ್ಯದಲ್ಲಿ ಅಲ್ಪಸಂಖ್ಯಾತ
ಡಿಕ್ಲರೇಷನ್ ಈಗ ನಾವು ಮಾಡಿಲ್ಲ, ನಿನ್ನ ಡಿಕ್ಲರೇಷನ್ ಮಾಡಿಲ್ಲ. ನಮ್ಮ ನಮ್ಮ ಕಮಿಟಿಗಳೇ ಚರ್ಚೆ ಆಗುವಾಗ ಇದು ಜನರಲಿ ಅಂದ್ರೆ ಈ ನಾವು ಕಾಂಗ್ರೆಸ್ ಪಕ್ಷ ಯಾರ ಮೇಲೆ ಅನ್ಯಾಯ ಆಗ್ತದೆ, ದೌರ್ಜನ್ಯ ಮಾಡ್ತಾರೆ ಅಂತ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಅಂತ. ಅದು ಕೇವಲ ದಕ್ಷಿಣ ಕನ್ನಡ ಕಾಲ ಹೇಳ್ತದೆ. ಈಗಾಗಲೇ ನಾವು ಈಗಲ್ಲ, ನಾನು 6 ತಿಂಗಳ ಹಿಂದೆ ಎಲ್ಲ ಪ್ರತಿದಿನ ಸುಮಾರು 15-20 ಕಿಲೋಮೀಟರ್ ಮೂಲಕ 75 ಕಿಲೋಮೀಟರ್ ಮಾಡಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೀವಿ. ಆಗಸ್ಟ್ 15 ಬೆಂಗಳೂರಿನಲ್ಲಿ ದೊಡ್ಡ ಬೃಹತ್ ಕಾರ್ಯಕ್ರಮ ಬೆಂಗಳೂರಿನಲ್ಲಿ 15 ಮಾಡ್ತಾ ಇದ್ದೀವಿ. ಅದೇ ರೀತಿ 8 ತಾರೀಕಿಂದ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಭಾರತ್ ಜೋಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕನ್ಯಾಕುಮಾರಿ ಕಾಶ್ಮೀರವರೆಗೂ ಆ ಸಮಿತಿಗೆ ನನ್ನನ್ನು ಕೂಡ ಮೆಂಬರ್ ಮಾಡಿದ್ದಾರೆ. ಮೊನ್ನೆ ತಾರೆ ಮೀಟಿಂಗ್ ಆಗಿದೆ. 8 ತಾರೀಕಿಂದ ನಾವು ಈಗ ಅದು ಮಾಡೆಲಿಟೀಸ್ ವರ್ಕೌಟ್ ಮಾಡ್ತಾ ಇದ್ದೀವಿ ಎಲ್ಲಿಂದ ಇಲ್ಲಿಗೆ ಹೋಗ್ಬೇಕಂತ. ಬಟ್ 8 ತಾರೀಕು ಭಾರತ್ ಜೋಡೋ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿಯವರು ಭಾರತ್ ತೋಡೋ ಕಾರ್ಯಕ್ರಮ ಮಾಡ್ತಾರೆ, ನಾವು ಭಾರತ್ ಜೋಡೋ ಕಾರ್ಯಕ್ರಮ ಮಾಡ್ತೇವೆ. ಸರ್, ಇವಾಗ ದಿಲ್ಲಿಯಲ್ಲಿ ನಿನ್ನೆ ಮತ್ತು ಇವತ್ತು ವಿಚಾರಣೆ ನಡೆಯುತ್ತಿರುವಂತದ್ದು ಸಿ ಟಿ ರವಿಯವರ ನಾಲಿಗೆ ಅವರ ಸಂಸ್ಕೃತಿ ಅವರು ತೋರಿಸುತ್ತೆ. ಅವರು ಮುಂಚೆ ಪಂಡಿತ್ ಜವಾಹರ್ಲಾಲ್ ನೆಹರು ಕೂಡ ಟೀಕೆ ಮಾಡಿದ್ರು, ಅವರವರ ಯೋಗ್ಯತೆ ತಕ್ಕಂತೆ ಮಾತಾಡಿದ್ರೆ ಅದಕ್ಕೆ ಒಳ್ಳೆಯದು. ಆ ಯೋಗ್ಯತೆ ಸಿ ಟಿ ರವಿಗಿಲ್ಲ, ನಾಚಿಕೆ ಆಗೋಕ್ಕಿಂತ ಹೇಳಿಕೆ ಕೊಡ್ತಾ ಇದ್ರು. ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿದ್ರು, ಇಂಥ ಹೇಳಿಕೆ ನಾವು ಕೂಡ ಪದ ಬಳಕೆ ಮಾಡ್ಬೋದು, ಆದ್ರೆ ನಮಗೆ ಅವರ ಸಂಸ್ಕೃತಿ ಇಲ್ಲ, ನಮಗೆ ಅವರ ಸಂಸ್ಕೃತಿ ಇಲ್ಲ ನಮಗೆ. ಜವಾಹರ್ಲಾಲ್ ನೆಹರು ಹೆಸರಲ್ಲಿ ಉತ್ತರ ಬಾರ ಮಾಡಿ ಅಂತ ಹೇಳಿದ್ರು. ಯಾರು ಏನು ಹೇಳಿದ್ವಿ 11 ವರ್ಷ ಜೈಲಲ್ಲಿ ಇತ್ತು ಸ್ವಾತಂತ್ರ್ಯ, ದೇಶ ಸ್ವಾತಂತ್ರ್ಯ. ಇದನ್ನ ಬಿಜೆಪಿ ಸಿ ಟಿ ರವಿ ಇಂಥ ವ್ಯಕ್ತಿ ಜವಾಹರ್ಲಾಲ್ ನೆಹರು ಮಾತಾಡುವಂತ ಯೋಗ್ಯತೆ ಇದೆ. ಇನ್ನ ಹಲವಾರು ವಿಚಾರಗಳು ಕೂಡ ನಮ್ಗೆ ಧನ್ಯವಾದ ಕ್ಷಮಿಸ್ಬೇಕು. 5 ಗಂಟೆ ಸ್ವಲ್ಪ ಅಲ್ಲಿ ರೆಸೊಲ್ಯೂಷನ್ ಅದೆಲ್ಲ ಚರ್ಚೆ ಮಾಡ್ಬೋದು, ಲೇಟ್ ಆಯ್ತು. ಮತ್ತೆ ಟೈಮ್ಸ್ ಅದನ್ನ ಚೇಂಜ್ ಮಾಡ್ತೀವಿ. ಕ್ಷಮಿಸ್ಬೇಕು.